ಅಂದ್ರೆ ಕ್ವಾಲಿಟಿನ ಎಲ್ಲ ಆದ್ಮೇಲೆ ನೋಡಿ ಈ ತರ ಕಣಿ ಕಣಿ ಅಂತ ಅನ್ನು ಓಕೆ ಸೌಂಡ್ ಸೌಂಡ್ ಈ ತರ ಬಂದಾಗ ಇದು ಚೆನ್ನಾಗಿದೆ ಅಂತ ಇದನ್ನ ನೀರಿಗೆ ಇಟ್ಟು ಹೊಡೆದಾಗಲ್ಲ ಉಂತುರು ವೈರು ಆಗಲ್ಲ ಹಾ हाय फ्रेंड्स वेलकम नमस्ते टू माय यूट्यूब चैनल मैसूर स्टूडियो हे मने यूज कलु इटे सुमार 45 दिन आते याके 45 दिन हे ना इरोदु लवा कुशा ब्रिक फैक्ट्री लवा कुशा इटे फैक्ट्री इल्ली होगी ना नोड़ला इटे माड़ोके याके 45 दिन आगता है अंत द ब्रिक्स यूज इन कंस्ट्रक्शन ऑफ हाउसेस इट टेक्स ऑलमोस्ट 45 डेज टू प्रोड्यूस देम I am at Lava Kusha Brick Factory to show you the production of the bricks used in construction of houses. ಕೌಂಟಿಂಗ್ ಹೇಗೆ ಲಕ್ಕ ಇಡ್ತಿರ ಸರ್ ಇದು ಒಂದು 20 ಲೈನ್ ಗೆ ಒಂದು ಹಾಕಿರ್ತಾರೆ ಇಲ್ಲಿ ಒಂದು 105 ಇಂದ 200 ಲೈನ್ ಆಗುತ್ತೆ ನಾವು ಲಕ್ಕ ಮಾಡೋದು ಕಷ್ಟ ಅಂತ ಹೇಳಿ 20 ಕ್ಕೆ 20 ಕ್ಕೆ ಒಂದೊಂದು ಲೈನ್ ಅಂದ್ರೆ ಅವರು 100 ಲೈನ್ ಹಾಕಿ 20 ಈ ಕಡೆ ಲಾಸ್ಟ್ ಅಲ್ಲಿ ಈ ತರ ಕೌಂಟಿಂಗ್ ಮಾಡ್ತೀವಿ 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 26 ಇಂಟು 120 ಅಂತ ಒಂದೊಂದು ಏನು ಹಾಕಿರ್ತಾರೆ ಅದು ಇದನ್ನ ಮಣ್ಣನ್ನ ಗುಡ್ಡೆನ ಅದಕ್ಕೆ ನಾವು ಕೌಂಟಿಂಗ್ ಮಾಡಿ ಓಕೆ ಓಕೆ ಆಮೇಲೆ ಇದನ್ನು ಅಷ್ಟೇ 8 6 ಹಾಕಿದೀವಿ ಇದನ್ನ 7 6 ಕ್ಕೆ 8 7 ಕ್ಕೆ 8 7 2020 ಕ್ಕೆ ಇದನ್ನ ಇತ್ತು ಡೈರೆಕ್ಟ್ ಗುಡ್ಡ 30 ದಿನ ಇಲ್ಲ ಇರ್ತಾ ಒಂದ 30 ದಿನ ಇಲ್ಲ ಇರಬೇಕು ಇದು ಈ ತರ ಅಲ್ಲಿ ಬರ್ದು ಬರ್ದು ಅದನ್ನ ಈ ತರ ಎತ್ತಿ ಕಟ್ಟಿದೀವಿ ಯಾವ ತಾರೀಕು ಯಾವ ಡೇಟ್ ಅಲ್ಲಿ ಇಲ್ಲಿ ಹಾಕಿದ ಅಂತ ಕಲ್ಲಲ್ಲಿ ಕಲ್ಲಲ್ಲಿ ಅಲ್ಲಲ್ಲ ಬರ್ತೀವಿ
ಸರ್ ಈ ಇಟ್ಟಿಗೆ ಇಲ್ಲಿ ಇಟ್ಬಿಟ್ಟು ಏನ್ ಮಾಡ್ತೀರಿ ಹೇಳಿ ಸರ್? ಇಟ್ಬಿಟ್ಟು ಜಳ್ಳ ಹಾಕಿ ಇದನ್ನ ಬೆಳ್ತಾ ಇದೀವಿ. ಓಕೆ, ಇದೆಲ್ಲ ಕಣ್ಣಿ 3 ಇಂಚ್ ಚಂಡಿ ಬಿಟ್ಟಿದ್ದೀವಿ. ಇಟ್ಟಿಗೆನ ಭತ್ತದ ಒಟ್ಟಿಂದ ಇಟ್ಟಿದ್ದೀವಿ. ಇದು ಎಷ್ಟು ದಿನ ಇಲ್ಲಿ ಇಡ್ತೀರಿ ಸರ್? ಮಿನಿಮಮ್ ಒಂದು ಇಟ್ಟಿಗೆ ಆಗ್ಬೇಕಾದ್ರೆ 45 ದಿನದಿಂದ 50 ದಿನ. ಭತ್ತದ ಜಳ್ಳು, ಭತ್ತದ ಜಳ್ಳನ್ನ ಎಲ್ಲಿ ಸಿಗುತ್ತೆ ಭತ್ತ ಅಕ್ಕಿ ಆದ ನಂತರ ಅದೆಷ್ಟು ಜಳ್ಳನ್ನ ತಂದು ಓಕೆ ಇದನ್ನ ಹಾಕಿಬಿಡಿ. ಓಕೆ, ಇಟ್ಟಿಗೆ ಇಟ್ಟು ಆದ್ಮೇಲೆ ಇಟ್ಕೊಂಡು ಬೆಂಕಿ ಹಾಕ್ಬಿಡ್ತೀರಾ? ಇದು ಎಷ್ಟು ದಿನ ಮಾಡ್ತೀರಾ ಸರ್? ಇದು ಮಿನಿಮಮ್ 10 ರಿಂದ 18 ದಿನ ಬೇಕು ಸರ್. ಈಗ ಫೈನಲ್ ಆಗಿ ಗೊತ್ತಾಗ್ತಾ ಇಲ್ದಂಗೆ ಇಲ್ದಂಗ ಗೊತ್ತಾಗ್ತಾ ಇರ್ತೀವಲ್ಲ ಆಯ್ತಾ ಇರ್ತದೆ ಖಂಡಿತ ನಾನು ಹಿಂಗೆ ಆಡ್ತಾ ಇರ್ತೀವಿ. ಆಯ್ತಾಯ್ತು, ಸೆಂಟ್ರ್ ಪಾಯಿಂಟ್ ಇದೆಯಲ್ಲ ನೋಡಿ. ಹೌದು, ಅಲ್ಲಿ ಜಳ್ಳ ಇಕ್ಕತ್ತದೆ ಹಿಂಗೆ ಆಡಿದಾಗ ಒಳಗಡೆ ಹೋಗ್ತದೆ. ಆಯ್ತಾಯ್ತು, ಓ ಹಂಗೆ ಅದೆಲ್ಲ ಫೈನಲ್ ಸ್ಟಾಪ್ ಆಗಿರೋದು ಅಲ್ಲಿ. ಸ್ಟಾಪ್ ಆಯ್ತು, ಹಂಗೆ ಸ್ಟಾಪ್ ಆದಾಗ ಆ ಕಡೆ ಬಿಚ್ಚಿರ್ತೀವಲ್ವ, ಬ್ಲಾಕ್ ಕಲರ್ ಎಲ್ಲ ಎತ್ಬಿಟ್ಟು ಎತ್ಬಿಟ್ಟು ಡಾರ್ಕ್ ಕಲರ್ ಎಲ್ಲ ಹಂಗೆ ಹಂಗೆ ಪುನಃ ಅದು ನೆಕ್ಸ್ಟ್ ಈ ಕಡೆ ಹಾಕ್ತೀವಿ. ಓ ಹೋ ಹೋ, ಲವಾಕುಸ ಇಟ್ಟಿಗೆ ಅಂತೇಳಿ ನಮ್ಮದು ಡಿ ಸಾಲುಂಡಿ ಹತ್ರ ಮೈಸೂರು ತಾಲೂಕು ಮೈಸೂರು ಜಿಲ್ಲೆ. ನಾನು ಕೆಮ್ಮಣ್ಣಿನಿಂದ ಇಟ್ಟಿಗೆನ 18 ವರ್ಷಗಳಿಂದ ಮಾಡ್ತಾ ಇದ್ದೇನೆ. ಇಲ್ಲಿವರೆಗೆ ನಿಮಗೆ ಇಲ್ಲಿ ಗಂಟ ತೋರಿಸಿದ್ನಲ್ಲ, ಅದನ್ನೆಲ್ಲ ನಾನು ಆ ಥರನೇ ಮಾಡ್ಕೊಂಬಂದಿದ್ದೇನೆ. ಒಳ್ಳೆ ಕ್ವಾಲಿಟಿ ಇಟ್ಟಿಗೆ ಸರ್. ಹೀಗೆ ಇಲ್ಲಿ ಮಣ್ಣು ಮಿಕ್ಸಿಂಗ್ ಈ ಸ್ಟೇಜ್ಲಿಂದ ಫೈನಲ್ ಗೂಡಿಗೆ ಹೋಗಿ ಅಲ್ಲಿ ಬೆಂಕಿ ಎಲ್ಲ ಹಾಕ್ಬಿಟ್ಟು ಫೈನಲ್ ನಿಮ್ಮ ಕೈ ಕಲ್ಲು ರೆಡಿ ಆಗೋದಲ್ಲ, ಇದು ಪೂರ್ತಿ ಎಷ್ಟು ದಿನ ಬೇಕಾ ಕಲ್ಲು ರೆಡಿ ಆಗೋದು? ಇಟ್ಟಿಗೆ ರೆಡಿ ಆಗೋ ತನಕ, ಒಂದು ಕಲ್ಲು ಇಟ್ಟಿಗೆ ರೆಡಿ ಆಗೋ ತನಕ ಮಿನಿಮಮ್ 45 ದಿನ ಬೇಕು ಸರ್. 45 ದಿನ ಬೇಕು. ಈಗ ಒಂದು ಕಲ್ಲು ರೆಡಿ ಆಗೋಕ್ಕೆ 45 ದಿನ ಕಳಸ ಅದಲ್ಲಿದೆ ಅಲ್ವಾ ಸರ್? ಇಟ್ಟಿಗೆ ಕ್ವಾಲಿಟಿ ಹೇಗೆ ಚೆಕ್ ಮಾಡಿ ಸರ್? ಕ್ವಾಲಿಟಿನ ಎಲ್ಲ ಆದ್ಮೇಲೆ ನೋಡಿ, ಈ ತರ ಕಣಿ ಕಣಿ ಅಂತ. ಓಕೆ, ಸೌಂಡು ಸೌಂಡ್ ಈ ತರ ಬಂದಾಗ ಇದು ಚೆನ್ನಾಗಿದೆ ಅಂತ. ಇದನ್ನ ನೀರ್ಗೆ ಇಟ್ಟರು ಹೊಡೆದಾಗೆಲ್ಲ ಉಂತುರು ವೈರು ಆಗಲ್ಲ. ಒಂದೊಂದು ಸರಿ ಮೇಲಿಂದ ಕೆಳಗೆ ಹಾಕಿ ಸರ್, ಈಗ ಏನೂ ಆಗಲ್ಲ, ಅಷ್ಟು ಸ್ಟ್ರಾಂಗ್ ಅದ, ಏನೂ ಹೊಡೆಯೋದಿಲ್ಲ ಸರ್. ಇಟ್ಟಿಗೆ ಆಯಿತು ಸರ್.